ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ರೆ ಕ್ಲೇ ಸ್ಕೆಚ್ ಆಗಿ ನಾನು ಪ್ರಜ್ವಲ್. ಹಿಂದಿನ ವಿಡಿಯೋನಲ್ಲಿ ಬೇಸಿಕ್ 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 ಆಗಿ ನೀವು ಏನೇನು ಕಲ್ತಿರ್ಬೇಕಾಗಿತ್ತು ಅಂದ್ರೆ, ಡ್ರಾಯಿಂಗ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈನ್ಸ್ ಯಾವ ರೀತಿ ಡ್ರಾ ಮಾಡಬೇಕು, ಹಾಗೆ ಒಂದು ಸರ್ಕಲ್ಸ್ ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಆ ಕರ್ವ್ಸ್ ನೆಲ್ಲ ಯಾವ ರೀತಿ ಒಂದು ವಾರ್ಮ್ ಅಪ್ಸ್ ಅಂತ ಇರ್ಬೋದು, ಏನ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಈ ವಿಡಿಯೋನಲ್ಲಿ. ಅದೆಲ್ಲ ಒಂದು ಸ್ಟಾರ್ಟಿಂಗ್ ಆದ್ಮೇಲೆ ಒಂದು ಡ್ರಾಯಿಂಗ್ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಈಗ ಬಿಗಿನಿಂಗ್ ಅಲ್ಲಿ ಯಾವ ರೀತಿ ಲೈನ್ಸ್ ನ ಡ್ರಾ ಮಾಡಬೇಕು, ಯಾವ ರೀತಿ ಲೈನ್ಸ್ ನ ನೀವು ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಇಂಡಿಯನ್ ಮೀಡಿಯಾದಲ್ಲಿ ತಿಳ್ಕೊಂಡ್ರಿ. ಅದನ್ನ ತಿಳ್ಕೊಂಡಿದ್ದಾದ್ಮೇಲೆ ಯಾವ ರೀತಿ ಡ್ರಾಯಿಂಗ್ಸ್ ನ ನಾವು ಟ್ರೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಬಿಗಿನಿಂಗ್ ಅಲ್ಲಿ ಕಾರ್ಟೂನ್ಸ್ ನ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ನಿಮ್ ಲೈನ್ಸ್ ನ ಇನ್ನೂ ಬೆಟರ್ ಮಾಡಬೇಕು ಅಂತ ಅಂದ್ರೆ ಕಾರ್ಟೂನ್ಸ್ ಮಾತ್ರ ನಿಮ್ಗೆ ಹೆಲ್ಪ್ ಮಾಡೋದು. ಈಗ ಕಾರ್ಟೂನ್ಸ್ ನ ಟ್ರೈ ಮಾಡಬೇಕು, ಸರಿ. ಕೆಲವರು ಕಾರ್ಟೂನ್ಸ್ ನ ಜಾಸ್ತಿ ನೋಡೋದಿಲ್ಲ. ಕಾರ್ಟೂನ್ಸ್ ನ ಜಾಸ್ತಿ ನೋಡೋರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಕಾರ್ಟೂನ್ಸ್ ಯಾವ ರೀತಿ ಸರ್ಚ್ ಮಾಡಬೇಕು, ಯಾವ್ಯಾವ ರೀತಿ ಕಾರ್ಟೂನ್ಸ್ ಇರುತ್ತೆ, ಯಾವ ರೀತಿ ಕಾರ್ಟೂನ್ಸ್ ಅವ್ರು ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕೆಲವರು ಜಾಸ್ತಿ ಕಾರ್ಟೂನ್ಸ್ ನೋಡಲ್ಲ, ಅವ್ರು ಹೇಗೆ ಸರ್ಚ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಗೂಗಲ್ ಸರ್ಚ್ ಕೂಡ ಮಾಡ್ಬೋದು, ಬಟ್ ನಾನೊಂದು ಆ್ಯಪ್ ಸಜೆಸ್ಟ್ ಮಾಡ್ತೀನಿ. ಆ ಆ್ಯಪ್ನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಇಮೇಜಸ್ ಸಿಗುತ್ತೆ. ಆ್ಯಪ್ ಹೆಸರು ಬಂದು ಪಿಂಟ್ರೆಸ್ಟ್ ಅಂತ. ಇಮೇಜಸ್ ನ ಜಾಸ್ತಿ ಸರ್ಚ್ ಮಾಡೋರಿಗೆ ಈ ಆ್ಯಪ್ ಹೆಸರು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮ್ಗೆ ಸಿಗುತ್ತೆ. ಅಥವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ನ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಬೇಕಾದ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಜಸ್ಟ್ ಸರ್ಚ್ ಬಾರ್ನಲ್ಲಿ ಕಾರ್ಟೂನ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಬೇಕಾದಷ್ಟು ಇಮೇಜಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವುದನ್ನ ಚೂಸ್ ಮಾಡ್ಕೊಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ, ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗಿ, ಯಾವುದೋ ಒಂದು ಇಮೇಜ್ ನಿಮ್ಗೆ ಅನ್ಸುತ್ತೆ ಈ ಇಮೇಜ್ನ ನಾನು ಈಸಿಯಾಗಿ ಬಿಡಿಸ್ಬೋದು ಅಂತ ಅಂದ್ಬಿಟ್ಟು ಆ ಇಮೇಜಿಂದ ಸ್ಟಾರ್ಟ್ ಮಾಡಿ, ಹಾಗೆ ಅದನ್ನು ಬಿಡಿಸಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡ್ಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಮಿಸ್ಟೇಕ್ಸ್ ಆಗುತ್ತೆ, ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಬಟ್ ಒಂದೇ ಮಿಸ್ಟೇಕ್ನ ಪ್ರತಿ ಸತಿ ಮಾಡಬೇಡಿ. ಯಾವುದೋ ಒಂದು ಇಮೇಜಲ್ಲಿ, ಯಾವುದೋ ಒಂದು ಕಾರ್ಟೂನಲ್ಲಿ ನಿಮಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಿದ್ಯಾ, ಸ್ವಲ್ಪ ಕರೆಕ್ಟ್ ಮಾಡೋಕೆ ಟ್ರೈ ಮಾಡಿ. ಬಟ್ ಆ ಜಾಸ್ತಿ ಚಿತ್ತಾಗ್ತಿದೆ ಅಂತ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಕಾರ್ಟೂನ್ಗೆ ಹೋಗಿ. ಯಾಕೆಂದರೆ ಒಂದೇ ತಪ್ಪು ಮಾಡೋದ್ರಿಂದ ನಿಮ್ಗೆ ಒಂಥರ ಫ್ರಸ್ಟ್ರೇಟ್ ಆಗುತ್ತೆ. ಸೊ ಅದನ್ನು ಅಲ್ಲಿಗೆ ಬಿಟ್ಟು ಬೇರೆ ಬೇರೆ ಕಾರ್ಟೂನ್ಸ್ನ ಟ್ರೈ ಮಾಡಿ. ನಾನು ಯಾವ ರೀತಿ ಕಾರ್ಟೂನ್ಸ್ನ ಟ್ರೈ ಮಾಡಬೇಕು, ಕಾರ್ಟೂನ್ಸ್ನ ಬಿಡಿಸ್ಬೇಕಾದ್ರೆ ಎಲ್ಲಿಂದ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಡೆಮೋ ತೋರಿಸೋಕ್ಕೋಸ್ಕರ ನಾನು ಕಾರ್ಟೂನ್ ಚೂಸ್ ಮಾಡಿ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿರೋ ಒಂದು ಕಾರ್ಟೂನ್ ಇದೆ, ನಾನು ಡೋರೆಮನ್ ಜಾಸ್ತಿ ನೋಡ್ತೀನಿ. ಆ ಡೋರೆಮನ್ ಯಾವ ರೀತಿ ಬಿಡಿಸ್ಬೇಕು, ಸಿಂಪಲ್ ಆಗಿದೆ ಅದು ಕಾರ್ಟೂನು, ಯಾವ ರೀತಿ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಸ್ವಿಚ್ ಇನ್ ಟು ದ ಆರ್ಟ್ಬೋರ್ಡ್. ಮೊದಲು ಈ ಕಾರ್ಟೂನಲ್ಲಿ ಸರ್ಕಲ್ ಪಾರ್ಟ್ ಏನಿದೆ, ಈ ಡೊರೆಮನಲ್ಲಿ ಹೆಡ್ ಪಾರ್ಟ್ ಏನಿದೆ, ಆ ಹೆಡ್ ಪಾರ್ಟ್ ಬಿಡಿಸ್ಕೊಳ್ಳೋಣ. ಯೂಶ್ವಲಿ ಸರ್ಕಲ್ ಬಿಡಿಸ್ಬೇಕಾದ್ರೆ ಎಲ್ಬೋ ಯೂಸ್ ಮಾಡ್ಕೊಂಡು ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿದೆ, ಆ ಮೆಥಡ್ನ ಯೂಸ್ ಮಾಡಿಕೊಂಡು ಇವಾಗ ಒಂದು ಸರ್ಕಲ್ನ ಬಿಡಿಸೋಣ. ನೀವು ನೋಡ್ಬೋದು ನಾನು ಬರೀ ನನ್ನ ಎಲ್ಬೋ ಮಾತ್ರ ರೊಟೇಟ್ ಮಾಡ್ತಾ ಇದ್ದೀನಿ, ಈ ಎಲ್ಬೋ ಮಾತ್ರ ರೊಟೇಟ್ ಮಾಡ್ತಾ ಇದ್ದೀನಿ, ನನ್ನ ಫಿಂಗರ್ಸ್ನ ನಾನು ರೊಟೇಟ್ ಮಾಡ್ತಿಲ್ಲ. ಎಲ್ಲೆಲ್ಲಿ ನನಗೆ ಸರ್ಕಲ್ ಈ ಪಾರ್ಟಲ್ಲಿ ಸರ್ಕಲ್ ಒಂಚೂರು ಕರೆಕ್ಷನ್ ಮಾಡಬೇಕು ಅನಿಸ್ತಿದೆ, ಆ ಪಾರ್ಟಲ್ಲಿ ಓವರ್ ರೈಟ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ. ಓಕೆ, ನನಗೆ ಇವಾಗ ಒಂದು ಸರ್ಕಲ್ ಕರೆಕ್ಟಾಗಿ ಆಲ್ಮೋಸ್ಟ್ ಸರ್ಕಲ್ ಥರ ಇರೋ ಒಂದು ಸರ್ಕಲ್ ಸಿಕ್ಕಿದೆ. ಇವಾಗ ನಾನು ಇದರಲ್ಲಿ ಈ ಪಾರ್ಟಲ್ಲಿ ಇದ್ರ ನೆಕ್ ಇದೆ, ಅದಕ್ಕೂ ಮುಂಚೆ ಇದರೊಳಗಡೆ ಒಂದು ಸರ್ಕಲ್ ಇದೆ, ಆ ಸರ್ಕಲ್ನ ನಾವು ಬಿಡಿಸ್ಕೋಣ. ಆಲ್ಮೋಸ್ಟ್ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಎಂಡ್ ಅದರ ಸರ್ಕಲ್ ಬರುತ್ತೆ. ಈ ಪಾರ್ಟಲ್ಲಿ ಅದರ ನೆಕ್ ಬರ್ತಿದೆ, ಅಂದರೆ ಈ ಬೆಲ್ಟ್ ಬೆಲ್ಟ್ ಏನಿದೆ ಬೆಲ್ಟ್ ಬರ್ತಿದೆ ಇಲ್ಲಿ. ನಾನು ಸ್ಟಾರ್ಟಿಂಗ್ ಇದು ಡಾರ್ಕ್ ಆಗಿ ಬಿಡಿಸ್ಕೊಂತಿಲ್ಲ, ಯಾಕೆಂತಂದ್ರೆ ಇದನ್ನ ಗೈಡ್ ಲೈನ್ಸ್ ಅಂತ ಕರೀರಿ ಅಥವಾ ಕೌಂಟರ್ ಲೈನ್ಸ್ ಅಂತ ಕರಿಬೋದು, ಏನಾದರೂ ಕರ್ಕೊಳ್ಳಿ. ಒಟ್ಟಿನಲ್ಲಿ ಇದನ್ನ ಒಟ್ಟಿನಲ್ಲಿ ಗೈಡ್ ಲೈನ್ ಥರ ಟ್ರೀಟ್ ಮಾಡಿ, ಯಾಕೆ ಅಂತಂದ್ರೆ ನೆಕ್ಸ್ಟ್ ಆಮೆಯಿಂದ ಇದನ್ನ ಕ್ಲೀನಾಗಿ ಎರೇಸ್ ಮಾಡಿ ನಾವು ಮತ್ತೆ ಸ್ಟಾರ್ಟಿಂಗ್ ಇಂದ, ಅಂದರೆ ಇದನ್ನ ಡಾರ್ಕ್ ಮಾಡಿದಾಗ ಇದ್ರು ಫಸ್ಟ್ ವ್ಯಾಲ್ಯೂ ಏನಿತ್ತು ಅಂದರೆ ಏನು ಬಿಡಿಸ್ಬೇಕು ಅಂದ್ಕೊಂಡಿದ್ದೀರ ಅದು ಸಿಗುತ್ತೆ. ಇದು ಸೆಂಟರ್ ಮೋಸ್ಟ್ಲಿ ಇಲ್ಲಿ ಬರುತ್ತೆ ಈ ಬೆಲ್ ಬಿಡಿಸೋಕ್ಕೆ. ನಾನು ನೀವು ಅಬ್ಸರ್ವ್ ಮಾಡೋದು ನಾನು ಯಾವುದನ್ನು ಡಾರ್ಕ್ ಆಗಿ ಶೇಡ್ ಮಾಡ್ತಿಲ್ಲ, ಆಲ್ಮೋಸ್ಟ್ ಅದು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಶೇಡ್ ನಾನು ಶೇಡ್ ಅಲ್ಲ ಆ ಡಾರ್ಕ್ ಆಗಿ ಯಾವುದನ್ನು ಔಟ್ಲೈನ್ ಆಗ್ತಿಲ್ಲ ನಾನು. ಇಲ್ಲಿಂದ ಒಂದು ಸೆಂಟ್ರಲ್ ಲೈನ್ ಹಿಡ್ಕೋಣ, ಈ ಒಂದು ನೋಸ್ ಪಾರ್ಟ್ ಏನಿದೆ ಹಾಗೆ ಐಸ್ ಪಾರ್ಟ್ ಏನಿದೆ ಅದನ್ನು ಬಿಡಿಸ್ಕೊಳಕ್ಕೋಸ್ಕರ. ಆಲ್ಮೋಸ್ಟ್ ಇಯರ್ನ ಲಿಮಿಟ್ ಬಂದು ಇಯರ್ ಅಂತೀನಿ,
ಐಸ್ನ ಐಸ್ನ ಲಿಮಿಟ್ ಬಂದು ಇಷ್ಟೊಳಗೆ ಬರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಕಡೆ ಇಷ್ಟಲ್ಲಿ ಬರುತ್ತೆ, ಇಷ್ಟರೊಳಗೆ ನಾವು ಇವಾಗ ಒಂದು ಐಸ್ನ ಬಿಡಿಸ್ಕೊಬೇಕು. ನಾನಂತರ ಇಲ್ಲಿ ಮಧ್ಯದಲ್ಲಿರೋ ನೋಸ್ ಬಿಡಿಸ್ಕೊಂಡು ಈ ಒಂದು ಕಣ್ಗುಡ್ಡೆನ ಆಮೇಲೆ ಬಿಡಿಸ್ಕೊಂಡು ಇಲ್ಲ ಇವಾಗಲೇ ಬಿಡಿಸಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನನ್ನ ಲೈನ್ಸಲ್ಲಿ ಯಾವುದು ಸ್ಟಾರ್ಟಿಂಗ್ ಪಾರ್ಟಲ್ಲಿ ಸ್ಮೂತಾಗಿ ತೊಗೊಂಡು ರಫಾಗಿ ತೊಗೊಂಡು ಆಮೆಯಿಂದ ಸ್ಮೂತಾಗಿ ಬಿಡಿ ಅಂತ ಏನು ನಾನು ನಿಮ್ಗೆ ಲೈನ್ಸ್ ಬಿಡಿಸ್ಬೇಕಲ್ಲ ಅದೇ ಥರ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಫಸ್ಟ್ ಸ್ಮೂತಾಗಿ ತೊಗೊಂಡು ಆಮೇಲೆ ರಫಾಗಿ ಮಾಡಿ ಆಮೇಲೆ ಸ್ಮೂತಾಗಿ ರಿಲೀಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನನಗೆ ಇನ್ನೂ ಲೈನ್ ಕಂಟಿನ್ಯೂ ಆಗಬೇಕು, ಇಲ್ಲಿ ಇನ್ನೂ ಲೈನ್ ಕಂಟಿನ್ಯೂ ಬೇಕು, ಅದಕ್ಕೋಸ್ಕರ ನಾನು ಸ್ಮೂತಾಗಿ ರಿಲೀಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದ್ರ ಬಾಯಿ ಬಿಡಿಸೋಣ. ಡೋರ್ಮ್ಯಾನ್ ಹೆಡ್ ಆಯಿತು, ಡೋರಿಮನ್ ಅದು ಬಾಡಿ ಬಿಡಿಸೋಣ. ಮೋಸ್ಟ್ ಇದು ಹೀಗೆ ಹೀಗೆ ಹಿಂಗೆ ಕೆಳಗೆ ಬರುತ್ತೆ, ಇದು ಕೂಡ ಹೀಗೆ ಕೆಳಗೆ ಬರುತ್ತೆ. ಇವಾಗ ಒಂದು ಕಾರ್ಟನ್ನಲ್ಲಿ ನಿಮಗೆ ಮೆಷರ್ಮೆಂಟ್ಸ್ ಯಾರು ಹೇಗಿವೆ ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಯಾವುದನ್ನು ಒಂದನ್ನು ರೆಫರೆನ್ಸ್ ಆಗಿ ತೊಗೊಳ್ಳಿ. ನಾನು ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಹೆಡ್ನ ರೆಫರೆನ್ಸ್ ಆಗಿ ತೊಗೊಂಡ್ರೆ ಹೆಡ್ ಏನಿದೆ ಅದರ ಆಲ್ಮೋಸ್ಟ್ ಒಂದು 75% ಅಷ್ಟರಲ್ಲಿ ನನಗೆ ಅದ್ರ ಫುಲ್ ಬಾಡಿ ಬರ್ತಿದೆ. ಸೊ ಹೆಡ್ ಏನಿದೆ ಅದರ 75% ಆಲ್ಮೋಸ್ಟ್ ಇಷ್ಟರಲ್ಲಿ ನನಗೆ ಬಾಡಿ ಬರಬೇಕು, ಇಷ್ಟರಲ್ಲಿ ಇಷ್ಟರಲ್ಲಿ ಬಾಡಿ ಬರಬೇಕು ನಮಗೆ. ಸೊ ಇಲ್ಲಿಗೆ ಒಂದು ಲೈನ್ ಹೇಳ್ಕೊಳ್ಳೋಣ, ಸಿಂಪ್ಲಿ ಒಂದು ಲೈನ್ ಹೇಳ್ಕೊಳ್ಳಿ. ಒಂದು ಇದು ಸೆಂಟ್ರ್ ಸೆಮ್ ಒಂದು ಸೆಂಟರ್ ಹೇಳ್ಕೊಳ್ಳೋಣ. ಇಲ್ಲಿ ಕಾಲ್ ಈ ಪಾರ್ಟ್ ಒಂಚೂರು ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಲ್ಮೋಸ್ಟ್ ಇದು ಸ್ವಲ್ಪ ಸೈಡಲ್ಲಿದೆ. ಸೈಡಿಗೆ ಸೆಂಟ್ರ್ ತೊಗೊಳ್ಳೋಣ, ತಗೊಂಡು ಇದು ನೀವು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ಬನ್ನಿ. ಇವಾಗ ಅದ್ರ ಸ್ಟಮಕ್ ಬಿಡಿಸ್ಕೊಳ್ಳೋಣ ಈ ಪಾರ್ಟ್ ಏನೇ ಇದೆ. ಇಲ್ಲೊಂದು ಪೌಚ್ ಇದೆ, ಈ ಪೌಚ್ನ ಹಾಗೆ ಬಿಡಿಸ್ಕೊಂಬೇಡ. ಹೀಗೆ ಬಿಡಿಸ್ಬೇಕು, ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಪ್ರೊಸೀಜರ್ ಏನಿದೆ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ಸುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇಷ್ಟಾದ್ಮೇಲೆ ಇನ್ನೇನು ಅದ್ರ ಲೆಗ್ ಇದೆ ಇಲ್ಲಿ ನೋಡ್ಬೋದು. ನಾನು ಕೆಲವೊಂದು ಕಡೆ ಈ ಥರ ಸಾಫ್ಟ್ ಎಂಡ್ಸ್ ಬಿಡ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ ಇನ್ನೂ ಈ ಲೈನ್ ಕಂಟಿನ್ಯೂ ಆಗಬೇಕು, ಅದಕ್ಕೋಸ್ಕರ ನಾನು ಸಾಫ್ಟ್ ಎಂಡ್ಸ್ ಬಿಡ್ತಾ ಇದ್ದೀನಿ. ಇವಾಗ ಈ ಸರ್ಕಲ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅದಕ್ಕೋಸ್ಕರ ಏನು ಮಾಡೋಣ ಇಲ್ಲಿ ನಾವು ಮೆಜರ್ಮೆಂಟ್ ಇಲ್ಲೊಂದು ಮೆಜರ್ಮೆಂಟ್ ನೋಡೋಣ. ಇದು ಈ ಸರ್ಕಲ್ನ ಸೆಂಟರ್ ಬಂದ್ಬಿಟ್ಟು ಈ ಪೌಚ್ನ ಈ ಪೌಚ್ ಅಥವಾ ಏನಿದೆ ಇಲ್ಲಿ ಒಂದು ಇಲ್ಲೊಂದು ಲೈನ್ ತೊಗೋಣ, ಹಾಗೆ ಇಲ್ಲಿ ಎಡ್ಜಲ್ಲಿ ಏನಿದೆ ಇಲ್ಲೊಂದು ಲೈನ್ ಬರುತ್ತೆ ನೋಡಿ ಅಬ್ಸರ್ವ್ ಮಾಡೋದು. ಸೊ ಅದನ್ನು ನಾವು ಮಾರ್ಕ್ ಮಾಡೋಣ, ಇಲ್ಲೊಂದು ಲೈನ್ ಈ ಥರ ಬರುತ್ತೆ, ಹಾಗೆ ಈ ಪೌಚ್ ಹತ್ರ ಇಲ್ಲೊಂದು ಲೈನ್ ಬರುತ್ತೆ. ಸೊ ಈ ಸರ್ಕಲ್ನ ಸೆಂಟರ್ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಸರ್ಕಲ್ದು ಸೆಂಟರಲ್ಲಿ ಬರುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. ಈ ಸರ್ಕಲ್ನ ಸೆಂಟರ್ ಬಂದ್ಬಿಟ್ಟು ಈ ಮೌತ್ ಈ ಸೆಂಟರ್ ಇದೆಯಲ್ಲ ಇಲ್ಲೊಂದು ಸ್ವಲ್ಪ ಇಲ್ಲಿಗೆ ಬರುತ್ತೆ, ಇನ್ನೊಂದು ಸೆಂಟರ್ ಸಿಗಲ್ಲ ಇಲ್ಲಿ ನಮಗೆ, ಎಡ್ನ ಕಂಡುಹಿಡ್ಕೊಳ್ಳೋಣ ಇಲ್ಲಿಗೊಂದು ಬರುತ್ತೆ. ಸೊ ಇಲ್ಲೊಂದಿದೆ, ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇಲ್ಲಿದೆ. ಸೊ ಸರ್ಕಲ್ ಇನ್ನೊಂದು ಸರ್ಕಲ್ ಬಂದು ಇಲ್ಲಿ ಬರಬೇಕು. ಇಷ್ಟಾದ ಮೇಲೆ ಇನ್ನೇನು ಯೂಶಲಿ ಇವಾಗ ಇರೋ ಇದನ್ನೆಲ್ಲ ಎರೇಸ್ ಮಾಡಿ, ನನ್ನದು ನೀಡೇಬಲ್ ಎರೇಸ್ ಅಂತ ಬರುತ್ತೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಆರ್ಡಿನರಿ ಎರೇಸರ್ ಕೂಡ ಯೂಸ್ ಮಾಡ್ಬೋದು, ನಾನು ಇವಾಗ ಅದರಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ. ಈ ರೀತಿ ಲೈಟಾಗಿ ಎರೇಸ್ ಮಾಡಿ, ಫುಲ್ಲು ಡಾರ್ಕ್ ಆಗಲ್ಲ, ಲೈಟ್ ಆಗಲ್ಲ, ಲೈನ್ಸ್ ನಿಮಗೆ ಕಾಣಿಸ್ಬೇಕು ಆ ರೀತಿ ಎರೇಸ್ ಮಾಡಿ, ಲೈಟಾಗಿ ಎರೇಸ್ ಮಾಡಬೇಕು. ನೋಡಿ ನಿಮಗೆ ಲೈನ್ಸ್ ಕಾಣಿಸ್ತಿದೆ ಇಲ್ಲಿ, ಈ ಲೈನ್ಸ್ ಕಾಣಿಸೋ ಥರ ನೀವು ಎರೇಸ್ ಮಾಡ್ಕೊಬೇಕು. ಈ ಸ್ಟಾರ್ ಮೇಲೆ ಸ್ವಲ್ಪ ಪೆನ್ಸಿಲ್ನ ಪೆನ್ಸಿಲಲ್ಲಿ ಡಾರ್ಕ್ ಆಗೋದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಐಸಿಂದನೇ ಇಲ್ಲಿ ನಾನು ಐಸಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅದರಲ್ಲಿರೋ ಡೀಟೇಲಿಂಗ್ ಕೂಡ ಬಿಡಿಸೋಕೆ ಟ್ರೈ ಮಾಡಿ,
ಈ ಶೇಡಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ನಾನು ಶೇಡಿಂಗ್ ಬಗ್ಗೆ ಇನ್ನೊಂದು ಸಪ್ರೇಟ್ ಟ್ಯುಟೋರಿಯಲ್ಸ್ ಮಾಡ್ತೀನಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥಾಗುತ್ತೆ ಯಾವ್ಯಾವ ಕಲರ್ಗೆ ಏನೇನು ಶೇಡಿಂಗ್ ಕೊಡಬೇಕು ಅಂತ. ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ನೀನು, ನಾನು ಇಲ್ಲಿ ಶಾರ್ಪ್ ಎಂಡ್ಸ್ ಬಿಟ್ಟಿಲ್ಲ, ಇಲ್ಲಿ ಸ್ಮೂತ್ ಎಂಡ್ಸ್ ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಂಗೆ ಇನ್ನೂ ಲೈನ್ ಕಂಟಿನ್ಯೂ ಆಗಬೇಕು, ಅದಕ್ಕೋಸ್ಕರ ನಾನು ಸ್ಮೂತ್ ಎಂಡ್ಸ್ ಬಿಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ನಾನು ಸ್ಮೂತ್ ಎಂಡ್ಸ್ ಬಿಡ್ತಾ ಇದ್ದೀನಿ, ಶಾರ್ಪ್ ಎಂಡ್ಸ್ ಎಲ್ಲೂ ಬಿಡ್ತಿಲ್ಲ, ನನಗೆ ಲೈನ್ಸ್ ಕಂಟಿನ್ಯೂ ಆಗಬೇಕು ಅದಕ್ಕೋಸ್ಕರ. ಸೊ ಡ್ರಾಯಿಂಗ್ನ ಯಾವ ರೀತಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ ನೀವು ಮಿಸ್ ಮಾಡಬಾರ್ದು ಅಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದ್ರ ಪಕ್ಕ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಅಳುಬರಾಗಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗಿದ್ರೆ ನಾನು ನಿಮಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡಿ.